ಹಾಯ್ ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಸ್ಪೆಷಲ್ ಡಿಫ್ರೆಂಟಾಗಿ ಒಂದು ಎಳ್ಳಲ್ಲಿ ಸ್ವೀಟ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ನಾನು ಇದೇ ಸೇಮ್ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಈ ಕಪ್ಪದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಉರ್ಕೋಬೇಕು. ತುಂಬ ಕಲರ್ ಚೇಂಜ್ ಆಗೋ ತನಕ ಉಳ್ಕೊಳ್ಳೋದೇನು ಬೇಡ. ಇದು ಸ್ವಲ್ಪ ಸೌಂಡ್ ಚಿಟಪಟ ಅಂತ ಅನ್ನುವಾಗ ಆಫ್ ಮಾಡ್ಕೊಬೇಕು. ಆಫ್ ಮಾಡ್ಕೊಳ್ಳೋಣ. ಇದನ್ನ ತಣ್ಣಗಾದ್ಮೇಲೆ ಸ್ವಲ್ಪ ಪುಡಿ ಮಾಡ್ಕೊಬೇಕು. ಎಳ್ಳು ಸ್ವಲ್ಪ ತಣ್ಣಗಾಗಿದೆ, ಈಗ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಬರೋಣ. ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ. ಇದಕ್ಕೊಂದು 5 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಬಿಟ್ಟು ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಬೇಕು. ಆಲಿವ್ ಆಯಿಲ್ ಬೇಕಾದರೂ ಹಾಕಬಹುದು. ತಹಿನಿ ಸಾಸ್ ಮಾಡ್ಕೊಬೇಕು ಈ ಥರ. ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಡಿಪ್ ಆಗಿ ಯೂಸ್ ಮಾಡ್ಕೊಬೋದು, ಹುಮ್ಮಸ್ಗೆಲ್ಲ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ. ಇದನ್ನ ಈಗ ಸೈಡಲ್ಲಿ ಇಟ್ಕೊಳ್ಳೋಣ. 1/4 ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೊಂದು 3-4 ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಬೇಡ ಅಂತ ಹೇಳಿದರೆ ವೆನಿಲಾ ಎಸೆನ್ಸ್ ಅಥವಾ ರೋಸ್ ವಾಟರ್ನು ಹಾಕೋಬೋದು. ಇದರಲ್ಲಿ ಒಂದು 100 ಗ್ರಾಮಷ್ಟು ಸಕ್ಕರೆ ಇದೆ. 200 ಗ್ರಾಮಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಇರೋ ಹಾಲಿನ ಪುಡಿ. ಅನ್ಸ್ವೀಟೆಂಡ್ ಆದರೆ ನೀವು ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು. 200 ಗ್ರಾಮಷ್ಟೇ ಹಾಕೋಬೋದು, ಅಂದರೆ 1 ಕಪ್ಪೇ ಹಾಕೋಬೋದು. ಸ್ವಲ್ಪ ಪಿಸ್ತಾ ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋದು. ಈಗ ತಹಿನಿ ಸಾಸ್ ಹಾಕ್ಕೊಳ್ಳೋಣ. ಎಳ್ಳು ಮತ್ತು ಎಣ್ಣೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದು. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ನೀರಾಗಿ ಮಾಡ್ಕೊಳ್ಳೋದೇನು ಬೇಡ. ಈ ಥರ ಮಾಡಿದಾಗ ಈ ಥರ ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಆ ಥರ ಇದ್ದರೆ ಸಾಕು. ಸ್ವಲ್ಪ ಜಾಸ್ತಿ ಪುಡಿ ಪುಡಿ ಥರ ಇದೆ ಅಂತ ಅನಿಸಿದರೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಅಥವಾ ತಹಿನಿ ಸಾಸ್ ಇದ್ದರೆ ಅದನ್ನೇ ಹಾಕೋಬೋದು. ರೆಡಿ ಇದೆ. ಇದು ಒಂದು ಮೋಲ್ಡಿಗೆ ಬಟರ್ ಪೇಪರ್ ಹಾಕ್ಕೊಳ್ಳೋಣ. ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡ್ರೂ ಆಗುತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು. ಅಥವಾ ಒಂದು ಫ್ಲಾಟ್ ಬೌಲ್ ತಗೊಂಡು ಪ್ರೆಸ್ ಮಾಡಿದ್ರಾಗುತ್ತೆ ಸ್ವಲ್ಪ ಸೆಟ್ ಆಗಲಿಕ್ಕೆ. ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಕ್ಲೀನಾಗಿ ಪ್ರೆಸ್ ಮಾಡ್ಕೊಬೇಕು. ಈಗ ಎಲ್ಲ ಹಾಕ್ಕೊಂಡಾಗಿದೆ. ಮೇಲೆ ಸ್ವಲ್ಪ ಗಾರ್ನಿಶ್ಗೆ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಯಾವ ಡ್ರೈ ಫ್ರೂಟ್ಸ್ ಅಥವಾ ಕ್ಯಾಶ್ಯೂ ನಟ್ಸ್ ಯಾವ ನಟ್ಸ್ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಸೆಟ್ ಆಗಲಿಕ್ಕೆ ಒಂದು 2 ಅವರ್ ನಾನು ಫ್ರಿಡ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಟೈಮ್ ಇದ್ರೆ ಬೇಕಾದ್ರೆ 3-4 ಅವರ್ಸ್ ಬೇಕಾದ್ರೂ ಇಟ್ಕೊಬೋದು. ಈಗ ಫ್ರಿಡ್ಜಲ್ಲಿ ಸೆಟ್ ಮಾಡೋಕ್ಕಿಟ್ಟು 2 ಅವರ್ಸ್ ಆಗಿದೆ. ತೆಗೆಯೋಣ. ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಸೂಪರ್ ಆಗಿ ರೆಡಿ ಆಗಿದೆ. ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಕರಗೋ ಥರ ಇರುತ್ತೆ. ತುಂಬ
ರುಚಿಯಾದ ಮತ್ತು ಈಸಿಯಾದ ಈ ರೆಸಿಪಿನ ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.